ಭೂಮಿ ಮಾಡ್ತಾ ಇರೋತ್ತಿಗೆ ಮಾಡ್ತಾಯಿದ್ರು. ಇಲ್ಲಿಂದ ಸ್ವಲ್ಪ ಹೊತ್ತು ಹೋದಂಗೆ ಆನೆ ನಮಗೆ ಸಿಗ್ನಲ್ ಕೊಡ್ತಾ ಉಂಟು. ನಮಗೆ ಇದು ಫಸ್ಟ್ ಆನೆ ಯಾಕೆ ಸಿಗ್ನಲ್ ಕೊಡ್ತದೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಪರೇಷನ್ ಸಿಗ್ನಲ್, ಅದು ಸುಳ್ಳಿನ ಫುಲ್ ನೆಲ ಕೊಡ್ಕೊಂಡು ಕಾಲಲ್ಲೆಲ್ಲ ಕಾಫಿ ಗಿಡನ ಓಡಿ ಮುರಿತಿತ್ತು ನಮಗೆ. ಇದು ಫಸ್ಟ್ ನಮಗೆ ಇದ್ರ ಬಿಹೇವಿಯರ್ ನಮಗೇನು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಆಪರೇಷನ್ ನಮ್ಮದು ಹಂಗೆ ಸಲ ಇರ್ಬೋದು ಅಂತ ನೋಡಿದ್ರೆ ಅಲ್ಲೇ ಮುಂದೆ ಎರಡು ಕಾಫಿ ಗಿಡದಲ್ಲಿ ಉಲಿ ಮಲಗಿದೆ. ದಾಟ್ ಮಾಡ್ದಾದ್ರೆ ನಮ್ಮ ತಗೊಂಡು ಅದ್ರ ಪಕ್ಕನೇ ಹೋಯ್ತು. ಇದು ಈಗಲೂ ಅಷ್ಟೇ ಒಳ್ಳೆ ಧೈರ್ಯ ಇರುವ ಆನೆ. ಪ್ರಶಾಂತ ನಿಮ್ಮ ಮದ ಬಂದಿತ್ತು, ಇದು ಕರೆಕ್ಟ್ ತಪ್ಸ್ಕೊಬಿಟ್ಟಿತ್ತು, ಅದು ಕರೆಕ್ಟ್ ಸಿಗಾಕೊಂಡು ಬಿಟ್ಟಿತ್ತು, ವಾಡ್ದು ಮಲಸ್ಬಿಟ್ಟಿತ್ತು, ಫುಲ್ ಕರುಳೆಲ್ಲ ಹೊರಗೆ ಬಂದಿತ್ತು. ಅದ್ರದ್ದು ಕಂಜಂದು ತಾಲೀಮಿಗೆ ಹೋಯ್ತಿದ್ದು, ಗುಂಡ ಅರ್ಸದಕ್ಕೆ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಮಾಡ್ತು. ಗುಂಡ ಹರ್ಸಬೇಕೇನು ಭಯಪಡ್ಲಿಲ್ಲ, ಚೆನ್ನಾಗಿ ಮಾಡ್ತು. ಹೌದಾ? ಎಲ್ರಿಗೂ ನಮಸ್ಕಾರ. ದಸರಾ ಶುರುವಾಯಿತು. ದಸರಾ ಶುರುವಾದ ಮೇಲೆ ದುಬಾರೆಯಲ್ಲಿ ಹಬ್ಬವೋ ಹಬ್ಬ. ಈ ಬಾರಿ ಧನಂಜಯ, ಗೋಪಿ ಮತ್ತು ಕಂಜನನೇ ದಸರಾಕ್ಕೆ ಹೋಗ್ತಾ ಇದ್ದಾವೆ. ಮೊದಲನೇ ಬ್ಯಾಚಲ್ಲಿ ಹೋಗ್ತಾ ಇರೋದು, ಮೊದಲನೇ ಬ್ಯಾಚಲ್ಲಿ ಹೋಗ್ತಾರೆ ಅಂತ. ಕಂಜನನೇ ಈ ಸರಿ ಎರಡನೇ ಸರಿ ದಸರಾಕ್ಕೆ ಹೋಗ್ತಿದ್ದಾನೆ. ದಸರಾಕ್ಕೆ ಹೋಗೋ ಸ್ಪೆಷಲ್ಗಿಂತ ಹುಲಿ ಕಾರ್ಯಾಚರಣೆಯಲ್ಲಿ ಅವಳು ಚೆನ್ನಾಗಿ ಭಾಗವಹಿಸಿದ್ದಾನೆ. ಮತ್ತು ಅದ್ರ ಮೇಲೆ ಕೂತ್ಕೊಳ್ಳೋಂಥ ಶಾರ್ಪ್ ಶೂಟರು ಮತ್ತು ಡಿ ಆರ್ ಎಫ್ ಓ ರಂಜನ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್, ಹುಲಿ ಕಾರ್ಯಾಚರಣೆಗೆ ನೀವೇ ತುಂಬ ಭಾಗವಹಿಸಿದ್ದೀರಾ? ಇಲ್ಲಿ ನಮ್ಮ ಸಿದ್ದಾಪುರ ಲಿಮಿಟ್ಸಲ್ಲಿ, ಮಾಲ್ದಲ್ಲಿ ಲಿಮಿಟ್ಸಲ್ಲಿ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಒಂದು ಹುಲಿ ತುಂಬ ಕಾಟ ಕೊಡ್ತಿತ್ತು. ಒಂದು 10-11 ದನಗಳನ್ನ ಮಾಡಿ ಅಲ್ಲೇ ಟೌನ್ ಟೌನ್ ಕಾಣ್ತಾ ಇತ್ತು. ಆಗ ನಾವು ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಎಲ್ಲ ಆನೆಗಳು ಹೊರಗೆ ಹೋಗಿದ್ವಿ ನಾವು. ಅವತ್ತು ಅವತ್ತು ನಾವಾಗ ಈ ಆನೆಗಳನ್ನ ಉಪಯೋಗಿಸ್ತೀವಿ. ಇದು ಇಂದ್ರ, ಕಂಜನ, ಇಂದ್ರ ಹೊಸ ಆನೆಗಳನ್ನ ಇದು ಮಾಡಿದ್ವಿ. ಹಂಗೆ ನಾವು ಕಾಫಿ ತೋಟದಲ್ಲಿ ಬಾಡಗ ಬಡಂಗಲ ಇಲ್ಲಿ ಘಟ್ಟದಲ್ಲದ ಹತ್ರ ಹಂಗೆ ಭೂಮಿ ಮಾಡ್ತಾ ಇರೋತ್ತಿಗೆ ಮಾಡ್ತಾ ಇದ್ವಿ. ಇಲ್ಲಿಂದ ಸ್ವಲ್ಪ ಹೊತ್ತು ಹೋದಂಗೆ ಆನೆ ನಮಗೆ ಸಿಗ್ನಲ್ ಕೊಡ್ತಾ ಉಂಟು. ನಮಗೆ ಇದು ಫಸ್ಟ್ ಆನೆ ಯಾಕೆ ಸಿಗ್ನಲ್ ಕೊಡ್ತದೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಪರೇಷನ್ ಸಿಗ್ನಲ್, ಅದು ಸುಳ್ಳಿನ ಫುಲ್ ನೆಲ ಕೊಡ್ಕೊಂಡು ಕಾಲಲ್ಲೆಲ್ಲ ಕಾಫಿ ಗಿಡನ ಓಡಿ ಮುರಿತಿತ್ತು ನಮಗೆ. ಇದು ಫಸ್ಟ್ ನಮಗೆ ಇದ್ರ ಬಿಹೇವಿಯರ್ ನಮಗೇನು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಆಪರೇಷನ್ ನಮ್ಮದು ಹಂಗೆ ಸಲ ಇರ್ಬೋದು ಅಂತ ನೋಡಿದ್ರೆ ಅಲ್ಲೇ ಮುಂದೆ ಎರಡು ಕಾಫಿ ಗಿಡದಲ್ಲಿ ಉಲಿ ಮಲಗಿದೆ. ನಾನು ಇದು ಡಾಟ್ ಮಾಡಿದ್ರೆ ಇದು ಓಡ್ಬೋಡ್ಬೋದು, ನಮ್ಮ ಹೆದರಿ ಗರ್ಜಿಸ್ತದೆ ಉಲಿ, ಓಡ್ಬೋಡ್ಬೋದು ಅಂತ ತಿಳ್ಕೊಂಡೆ. ಓಡಲಿಲ್ಲ, ದಾಟ್ ಮಾಡ್ದಾದ್ರೆ ನಮ್ಮ ತಗೊಂಡು ಅದ್ರ ಪಕ್ಕನೇ ಹೋಯ್ತು. ಇದು ಈಗಲೂ ಅಷ್ಟೇ ಒಳ್ಳೆ ಧೈರ್ಯ ಇರುವ ಆನೆ. ಅಪ್ಕಮಿಂಗ್ ಒಳ್ಳೆ ಎಲಿಫೆಂಟ್ ಇದು. ನಾವು ಇದನ್ನ ಆನೆ ಹುಲಿ ಹಿಡಿಯಲಿಕ್ಕಾಗಿ ಮೇನ್ ತಯಾರು ಮಾಡ್ತಾ ಇದ್ದೀವಿ. ದಸರಾ ಆಸ್ ಯೂಶುವಲ್ ಇದು ಎರಡು ಟೈಮ್ ಅಪ್ಪ ಆದ್ರೆ ದಸರಾ ಮಾಮೂಲಿ ಈಸಿನೇ, ನಮ್ಗೆ ಅದೇನು ದೊಡ್ಡ ಸಮಸ್ಯೆ ಬರಲ್ಲ. ಈಗ ಕ್ಯಾಪ್ಚರಿಂಗ್ ಇಟ್ಟಿದ್ವಿ, ಕ್ಯಾಪ್ಚರಿಂಗ್. ಈಗ ನಮ್ಮಲ್ಲಿ ಅರ್ಜುನ ಕಳ್ಕೊಂಡ್ವಿ, ಅಭಿಮನ್ಯು ವಯಸ್ಸಾಯಿತು, ನಮ್ಗೆ ಇನ್ನೊಂದು ಯಾವ್ದಾರ ಆನೆ ತಯಾರು ಮಾಡಲೇಬೇಕು. ಸೊ ಅದಕ್ಕೆ ನಾವೀಗ 13 ಕುಮ್ಕಿ ಎಲಿಫೆಂಟ್ ಇದೆ ನಮ್ಮಲ್ಲಿ. 13 ಇದೆ ನಮ್ಮಲ್ಲಿ, ನಮ್ಮ ಇಡೀ ಕ್ಯಾಂಪ್ ಅಲ್ಲಿ ನಮ್ಮಲ್ಲಿ 13 ಕುಮ್ಕಿ ಎಲಿಫೆಂಟ್ ಇದೆ ನಮಗೆ. ನಮ್ಗೆ ಯಾವ ಕ್ಯಾಪ್ಚರಿಗೆ ಆದ್ರೆ ಇವತ್ತಿನ ದಿನಕ್ಕೆ ಅಂತ ದೊಡ್ಡ ಸಮಸ್ಯೆ ಬರ್ತಿಲ್ಲ ನಮಗೆ. ನಾವೇ ಮೇಂಟೈನ್ ಮಾಡ್ಕೋಬಹುದು. ಯಾವ್ದಿದೆ ಸರ್ ಕುಮ್ಕಿ ಆನೆಗಳು? ಈಗ ನಮ್ಮಲ್ಲಿ ಕಂಜನ್ ಇದೆ, ಅಯ್ಯಪ್ಪ ಇದೆ, ಧನಂಜಯ ಇದೆ, ಅಜಯ ಇದೆ, ಸುಗ್ರೀವ ಇದೆ, ಮತ್ತು ಹರ್ಷ ಇದೆ, ಪ್ರಶಾಂತ್ ಇದೆ, ಶ್ರೀರಾಮ ಇದೆ, ಹಿಂಗೆ ಮತ್ತು ಒಂದೆರಡು ಭೀಷ್ಮ ಮತ್ತು ಮಾರ್ತಂಡ ತಯಾರಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಟ್ರೈನ್ ಅಪ್ ಆಗಿದೆ. ಅದಕ್ಕೆ ಇನ್ನು ಲಾರಿದೊಂದು ಹತ್ತದು, ಅದೊಂದು ವೆಹಿಕಲ್ ಮೇಲೆ ಹತ್ತದ ನೋಡಬೇಕು. ಬಾಕಿ ಎಲ್ಲ ಲಾರಿ ಹತ್ತದ ಹೆಂಗೆ ಟ್ರೈನ್ ಅಪ್ ಮಾಡ್ತೀರಾ ಸರ್? ಈ ಒಂದೊಂದು ಲಾರಿ ಬರುತ್ತೆ ನಮ್ಮ ವೇ ಅಂತ, ನಮ್ಮ ಫುಡ್ ಬರುತ್ತೆ ಅಲ್ಲ ಲಾರಿ, ಆ ಲಾರಿನ ಸ್ವಲ್ಪ ಹೊತ್ತು ಇದ್ಕೊಂಡು ಟ್ರೈ ಮಾಡ್ತಾ ಮಾಡ್ತಾ ಬರ್ತಾರೆ. ಅಭ್ಯಾಸ ಮಾಡಿ, ಒಂದು ವರ್ಷ ಎರಡು ವರ್ಷ ನಮಗೆ ಕಷ್ಟ. ಒಂದೆರಡು ಮೂರು ಸಲ ಹೋಗಿ ಆದ್ಮೇಲೆ ಆಟೋಮೆಟಿಕ್ ಅವ ಹತ್ಕೊಳ್ತಾರೆ. ಓಕೆ ಸರ್, ಈಗ ಹುಲಿ ಕಾರ್ಯಾಚರಣೆ ಹೇಳಿದ್ರಿ, ಆನೆ ಕಾರ್ಯಾಚರಣೆಯಲ್ಲಿ ಹೆಂಗೆ ಭಾಗವಹಿಸ್ತಾನೆ? ಧೈರ್ಯ ಇದೆ ಅವನಿಗೆ, ಧೈರ್ಯ ಇದೆ. ಅದನ್ನ ಹುಲಿಲೇ ಭಾಗವಹಿಸ್ತವನು, ಧೈರ್ಯ ಇದೆ ಅವನಿಗೆ. ಅವನು ಅಲ್ಲಿ ಯಾವತ್ತು ಹಿಂದೆ ತಿರುಗಿಲ್ಲ ಇಷ್ಟವರೆಗೆ, ಹಿಂದೆ ತಿರುಗಲಿಲ್ಲ. ಎಲ್ಲಿ ನಾವೀಗ 4 ಆಪರೇಷನ್ ಆಯ್ತು ಈಗ ಅವನ ಜೊತೆಯಲ್ಲಿ, ಎಲ್ಲೂ ಹಿಂದೆ ತಿರುಗಿ 4 ಸರಿ ಕರ್ಕೊಂಡು ಹೋಗಿದ್ದೀವಿ, 4 ಸಲ ಕರ್ಕೊಂಡು ಹೋಗಿದ್ದೀವಿ, ಎಲ್ಲೂ ಹಿಂದೆ ತಿರುಗಿಲ್ಲ. 2014 ಬರುತ್ತೆ ಸಣ್ಣ ಮರಿ, ಇದು 2014 ಸಣ್ಣ ಮರಿ ಆಯಿತು. ಧನಂಜಯ ಈಶ್ವರ ಬಂದ ಟೈಮಲ್ಲಿ ಬಂದಾನೆ, 4 ಆನೆ ಬಂತು ನಮಗೆ ಆಗ ಬಂದ ಆನೆ. 24 ವರ್ಷ ಅಂದ್ರೆ ಈಗ 24 ಅಂದ್ರೆ ಸರ್ ಅವಾಗ ತುಂಬ ಸಣ್ಣ ಆನೆ ಮರಿ, ಆಗ ತುಂಬ ಸಣ್ಣವನು. ಇವಾಗ ನೋಡಿ ಒಂದು ಕ್ಯಾಪ್ಚರ್ಗೆ ಅದ್ರ ಮುಖ ಎಲ್ಲ ಎಷ್ಟು ಲಕ್ಷಣವಾಗಿ ಚೆನ್ನಾಗಿದೆ. ಅದು ಪಿಗ್ಮೆಂಟೇಷನ್ ಪ್ರಶಾಂತ ಒಂದ್ಸಲಿ ಚಾರ್ಜ್ ಮಾಡಿಬಿಟ್ಟು ಅದೇನೋ ಸತ್ತೋಗಂಗಿತ್ತು. ಅದು ಹೌದಾ? ಫುಲ್ ಕರುಳುಗಳೆಲ್ಲ ಹೊರಗೆ ಬಂದು ಅದು ಬದುಕಿದೆ ಪುಣ್ಯ. ಅದರಿಂದ ಸ್ವಲ್ಪ ವೈಟಿಶ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಹಾಗಾದ ಇದಾದ್ಮೇಲೆ ಪ್ರಶಾಂತ ಒಂದ್ಸಲ ಚಾರ್ಜ್ ಮಾಡಿ ಆದ್ಮೇಲೆ ಸ್ವಲ್ಪ ವೈಟಿಶ್ ಜಾಸ್ತಿ. ಪ್ರಶಾಂತ ನಿಮ್ಮ ಮದ ಬಂದಿತ್ತು, ಇದು ಕರೆಕ್ಟ್ ತಪ್ಸ್ಕೊಬಿಟ್ಟಿತ್ತು, ಅದು ಕರೆಕ್ಟ್ ಸಿಗಾಕೊಂಡು ಬಿಟ್ಟಿತ್ತು, ವಾರ್ಡ್ ಮಲಸ್ಬಿಟ್ಟಿತ್ತು, ಫುಲ್ ಕರುಳೆಲ್ಲ ಹೊರಗೆ ಬಂದಿತ್ತು ಅದ್ರದ್ದು. ಕಂಜಂದು ಅದು ಬದುಕಿದೆ ಪುಣ್ಯ. ಅದು ಹೆಂಗೆ ರೆಡಿ ಮಾಡಿದ್ರಿ ಸರ್? ರೆಡಿ ಒಂದು 2-3 ತಿಂಗಳು ಭಾರಿ ಕಷ್ಟಪಟ್ಟು ಎಲ್ಲರೂ ಸೇರಿಕೊಂಡು ಏನೋ ದೇವ್ರ ದಯದಿಂದ ಬಾಳ ಚೆನ್ನಾಗಿದೆ ಮಾತ್ರ. ಒಂದ್ ಕ್ಯಾಪ್ಚರ್ಗಾಗ್ಲೂ ಅವ್ನು ರೆಡಿ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ.
ಇಲ್ಲ ಒಳ್ಳೆ ಚಂದಾನೆ ಅದು ಪಿಗ್ಮೆಂಟೇಷನ್ ಅದೇ ಬ್ಲಡ್ ಗಿಡ್ ಹೋಗಿ ಆದ್ಮೇಲೆ ಆಚರ ಸ್ವಲ್ಪ ವೈಟಿಶ್ ಜಾಸ್ತಿ ಬಂತು ಅಷ್ಟೆ. ಎಷ್ಟು ವರ್ಷ ಸರ್ ಅದು ಆಗಿ? ಆಗಿ 4-5 ವರ್ಷ ಆಯ್ತು. ಇವಾಗ ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಸರ್? ಈಗ ಅದೇ ಎಲ್ಲರಿದೆ, ಏನ್ ಮಾಡ್ತಾರೆ, ಏನ್ ಸಮಸ್ಯೆ ಇಲ್ಲ. ಈಗ ಕ್ಯಾಪ್ಚರ್ ಕರ್ಕೊಂಡು ಹೋದ್ರೆ ಏನು ಸಮಸ್ಯೆ ಇಲ್ಲ? ಬಹಳ ಏನ್ ಸಮಸ್ಯೆ ಇಲ್ಲ, ಯಾರು ಬೇಕಾದ್ರೆ ಕರ್ಕೊಬರ್ಬೋದು, ಯಾರು ಬೇಕಾದ್ರೆ ಹ್ಯಾಂಡಲ್ ಮಾಡ್ಬೋದು. ಕಾಡೊಳಗಿದ್ರೆ ಮಾತ್ರ ಸ್ವಲ್ಪ ಎಲ್ಲರ ಮಾತು ಕೇಳಲ್ಲ, ಸ್ವಲ್ಪ ಈ ಕ್ಯಾಂಪಲ್ಲಿ ಯಾರು ಬೇಕು ಕ್ಯಾಂಪಲ್ಲಿ ಇದ್ರೆ ಏನೋ ಭಯ ಇಲ್ಲ. ಕರೆಕ್ಟ್ ಆಗಿ ಮದ ಅಷ್ಟು ಬಂದಿಲ್ಲ, ಧನಂಜಯನಿಗೆ ಈಗ ಬರ್ತಿರೋದು ಕ್ಯಾಪ್ಚರ್ ಆದ್ಮೇಲೆ. ಇನ್ನು ಮನೆ ಬರಲಿಲ್ಲ ಸ್ಟಾರ್ಟ್ ಆಗಿ, ಅಂಥ ದೊಡ್ಡ ಮದ ಕಂಡಲಿಲ್ಲ ನಮ್ಮಲ್ಲಿ ಇನ್ನು. ಆದರೆ ಆ್ಯಕ್ಚುಲಿ ಮದ ಬರುತ್ತೆ ನೋಡ್ಕೋಬೇಕು ನಾವು, ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ನಮ್ಮಲ್ಲಿ ಯಾವ ಮದ ಬಂದರೂ ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ, ಅದೇನು ದೊಡ್ಡ ಸಮಸ್ಯೆ ನಮಗೆ ಆಗ್ತಿಲ್ಲ ಇಲ್ಲಿ. ಮದ ಬಂದ ಟೈಮಲ್ಲಿ ಯಾರನ್ನೂ ಹತ್ತಿರ ಸೇರಿಸಿದ್ರು ಮೌತ ಕವಡೆ ಅಂತೂ ಹೋಗಿ ಹೋಗಿ ಹೋಗ್ತಾರೆ. ಈಗ ಅವನ ಸ್ವಭಾವ ಸರ್ ಅವನು ಹೇಗಿದೆ? ಕಂಜನ್ ಸ್ವಭಾವ ಮುಂದೆ ನೀವು ರೆಡಿ ಮಾಡಕ್ಕೆ ಅಂದ್ರೆ ತುಂಬಾ ಕ್ಯಾಪ್ಚರ್ಗೆ ಹುಲಿ ಕಾರ್ಯಾಚರಣೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾನೆ. ಅವನಿಗೆ ಇನ್ನು ಬಾಡಿ ಬೇಕಷ್ಟೇ, ಅವನಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕಷ್ಟೇ. ಯಾಕಂದ್ರೆ ದೊಡ್ಡ ದೊಡ್ಡ ಆನೆ ತಂದ್ರೆ ಮುಂದೆ ಕಟ್ಟಿ ಇಳಿಬೇಕಲ್ಲ, ಆ ಇಳಿಯೋ ಒಂದು ತಾಕತ್ ಬೇಕಷ್ಟೇ. ಅದು ಫುಡ್ ಗಿಡದಲ್ಲಿ ಅದು ಕಂಟ್ರೋಲ್ ಆಗುತ್ತೆ, ಮತ್ತೆ ಏಜ್ ಬಂದಂಗೆ ಸ್ವಲ್ಪ ವಯಸ್ಸಾದಂಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ. ಇನ್ನು ಚಿಕ್ಕ ಆನೆ ಅಲ್ವಾ. ಥ್ಯಾಂಕ್ ಯು ಸರ್, ಇದುವರೆಗೆ ಎಲ್ಲ ವಿಷಯಗಳ ತುಂಬ ಚೆನ್ನಾಗಿ ಹೇಳ್ತೀರಾ. ಪ್ರತಿ ಸಾರಿ ರಂಜನ್ ಸರ್ ಮಾತಾಡಿದಾಗಲೂ ಅದ್ರ ತೂಕ ಇರುತ್ತೆ, ಮತ್ತು ನಮ್ಮ ವಿಡಿಯೋಗಳು ಚೆನ್ನಾಗಿ ಹೋಗುತ್ತೆ. ದಸರಾಕ್ಕೆ ಕರ್ಕೊಂಡು ಹೋಗ್ತಾರಂತ ಮಾವುತರು ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಕಂಜನಾನೆ ಎಷ್ಟನೇ ಸರಿ ದಸರಾಕ್ಕೆ ಹೋಗ್ತಾ ಇರೋದು? ಇದು ಎರಡನೇ ಸಲ. ಇದು ಎರಡನೇ ಸರಿ. ಮೊದಲನೇ ಸರಿ? ಮೊದಲನೇ ಸಲ ಹೋಗಿದಾಗಲೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಬಂದಿದೆ. ಈ ಸಲ ಹೋಗ್ತಾ ಇದ್ವಿ, ಚೆನ್ನಾಗಿ ಮಾಡ್ತದೆ ಅನ್ನೋ ನಂಬಿಕೆ ನಮಗೆ. ಕಳೆದ ವರ್ಷ ನಾ ಕರ್ಕೊಂಡು ಹೋಗಿದ್ದು. ಕಳೆದ ವರ್ಷ ಕರ್ಕೊಂಡು ಮೊದಲನೇ ಸರಿ ಹೋದಾಗ ಯಾವ ಥರ ಅನುಭವ ಆಗಿತ್ತು ನಿಮಗೆ? ಮೊದಲನೇ ಸಲ ಹೋಗಿದ್ದಾಗ ಸ್ವಲ್ಪ ಹೊಸದಲ್ಲ, ವಾಹನೇನು ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ, ನಮ್ಮದು ನಮಗೆ ಹೊಸದು, ಹಂಗೆ ಸ್ವಲ್ಪ ಭಯ ಆಗಿತ್ತು. ಮತ್ತು ಏನೋ ದೇವ್ರ ಆಸೆ, ಅಲ್ಲಿ ತಾಯಿದು ಆಶೀರ್ವಾದದಿಂದ ಯಾವ ತೊಂದರೆ ಆಗಿಲ್ಲ, ಚೆನ್ನಾಗಿ ಮಾಡ್ಕೊಬಂದು. ಏನೇನೆಲ್ಲ ಮಾಡಿದ್ರಿ ಮೊದಲನೇ ಸರಿ ಕರ್ಕೊಂಡು ಹೋದಾಗ ದಸರಾದಲ್ಲಿ? ತಾಲೀಮಿಗೆ ಹೋಯ್ತಿದ್ದು, ಗುಂಡಾರ್ಸಕ್ಕೆ ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಮಾಡ್ತು. ಗುಂಡಾರ್ಸಕ್ಕೆ ಭಯ ಪಡಲಿಲ್ಲ ಚೆನ್ನಾಗಿ ಮಾಡ್ತು. ಹೌದಾ? ಅಲ್ಲಿಂದ ಇದು ಸಾರ್ಧ ಮತ್ತ ಕಟ್ಟಿದ್ದು ಮರಳು ಮೊಟ್ಟೆ ಹಾಕಿ. ಅದೇ ಎರಡನೇ ಸಲ ಕಟ್ಟಿದ್ದು ಅಲ್ಲಿ, ಅದರಲ್ಲಿ ಚೆನ್ನಾಗಿ ಬಂತು. ಎಷ್ಟು ಕೆಜಿ ಕಟ್ಟಿದ್ರಿ ಅಲ್ಲಿ? ಒಂದು ಇದಕ್ಕೆ ಹೊಸಾನೆಗಳಿಗೆ ತುಂಬಾ ಜಾಸ್ತಿ ಹಾಕಲ್ಲ, 4 ಚೀಲ ಹಾಕಿ. 4 ಚೀಲ ಹಾಕಿರ್ತಾರೆ. ಆಗ ಓತ್ನ? ಹೌದು, ಎರಡು ಸಲ ಎಲ್ಲ ಚೆನ್ನಾಗಿ ಹೋಯ್ತು. ಚೆನ್ನಾಗಿ ಹೋಯ್ತು. ಎರಡು ಸರಿ ಕಟ್ಟಿದ್ರಿ ಮರಳು ಮೊಟ್ಟೆನ? ಸೂಪರ್. ಇಲ್ಲಿಗೆ ಆಹಾರ ಎಲ್ಲ ನಿಂಗೆ ಕೊಡ್ತೀರಾ ಅಂದ್ರೆ, ಏನಾದ್ರೂ ದಸರಾಕ್ಕೆ ಹೋಗ್ಬೇಕು ಅಂತಾನೆ ಏನಾದ್ರೂ ಸ್ಪೆಷಲ್ ಆಗಿ ಕೊಡ್ತೀರಾ ಇಲ್ಲಿ? ಇಲ್ಲಿ ದುಬಾರಿಯಲ್ಲಿ ಇಲ್ಲಿ ಅಂತದೇನಿಲ್ಲ, ಮಾಮೂಲಿ ನಮ್ಮಲ್ಲಿ ಸ್ಪೆಷಲ್ ರೈಸ್ ಅಂತ ಮಾಡ್ತಾರೆ. ರಾಗಿ ಮುದ್ದೆ, ಹೆಸರುಕಾಳು, ಹೊಲಕ್ಕಿ ಒಂದು ಬೇಯಿಸ್ತೀವಿ, ಅದೊಂದು 10 ಕೆಜಿ ಕೊಡ್ತೀವಿ. ಆಮೇಲೆ ಹುಲ್ಲು, ಭತ್ತ ಅಷ್ಟೇ, ಜೊತೆಗೆ 2 ಕಾಯಿ ಬೆಲ್ಲ ಇಂಥವು ಕೊಡ್ತೀರ. ಅಲ್ಲಿ ಅಲ್ಲಿಗೆ ಹೋದಾಗ ಯಾವ ರೀತಿ ಊಟ ಎಲ್ಲ ಮಾಡ್ತಾನೆ? ಚೆನ್ನಾಗಿರುತ್ತೆ, ಒಳ್ಳೆ ಊಟ ಸಿಗುತ್ತೆ. 100-105 ಕಟ್ಟು ಹುಲ್ಲುಗಳು ಸಿಗುತ್ತೆ ಅಲ್ಲಿ. ಭತ್ತ ಹುಲ್ಲು, ಬೆಣ್ಣೆ ಹಾಕಿ ಕೊಡ್ತಾರೆ ಸ್ಪೆಷಲ್ ರೇಷನ್ಗೆ, ಅವೆಲ್ಲ ತಿನ್ನೊತ್ತಿಗೆ ಚೆನ್ನಾಗಿ ಬಾಡಿ ಬರ್ತವೆ, ಚೆನ್ನಾಗಿರ್ತವೆ. ಈ ಸರಿ ಎಷ್ಟು ಕೆಜಿ ಇದೆ ದಸರಾಕ್ಕೆ ಹೋಗ್ಬೇಕಾದ್ರೆ? ಕಳಸಲಿ ಹೋಗಿದಾಗ 4,500 ಕೆಜಿ. 4,500 ಕೆಜಿ ಒಂದು, ಮತ್ತೆ ಸ್ವಲ್ಪ ಇಲ್ಲಿ ಬಂದ್ಮೇಲೆ ಕಡಿಮೆ ಆಗಿರುತ್ತೆ, ಒಂದು 4,200-300 ಇರ್ಬೋದು. ಈಗ ಹೋದಾಗ ತೂಕ ಹಾಕಿಸ್ತೀರಲ್ವ ದಸರಾಕ್ಕೆ? ಹೋದ ಪ್ರತಿ ಸಾರಿ ದಸರಾಕ್ಕೆ ಹೋದಾಗಲೇ ತೂಕ ಹಾಕ್ಸೋದು. ಈಗ ಎಷ್ಟು ಎತ್ತರ ಇದ್ದಾನೆ? ಇದೀಗ 8.75 ಅಡಿ ಇದೆ. 8.75 ಅಡಿ. ಸೂಪರ್. ಇದನ್ನ ಎಲ್ಲಿ ಹಿಡಿದಿತ್ತು ಅಣ್ಣ ಕಂಜನಾನೆ? ಎಸ್ಲೂರು, ಹಾಸನದಲ್ಲಿ ಎಸ್ಲೂರು ಅಂತ ಬರುತ್ತೆ. ಎಸ್ಲೂರು, ಹಾಸನ ಜಿಲ್ಲೆಯಲ್ಲಿ ಎಸ್ಲೂರಲ್ಲಿ ಹಿಡಿದಿತ್ತು. ಯಾವ ಕಾರಣಕ್ಕೆ ಹಿಡಿದ್ರಿ? ಅದು ಅಲ್ಲಿ ಊರವರಿಗೆ ಭಾರಿ ತೊಂದರೆ ಕೊಡ್ತಿತ್ತು, ತೋಟಗಳಿಗೆ ನುಗ್ಗಿ ಬೆಳೆ ನಾಶ ಮಾಡೋದು ಇಂಥವೆಲ್ಲ ಮಾಡ್ತಿತ್ತು. ಅದಕ್ಕೆ ಹಿಡ್ಕೊಬಂದು ಒಳಗ್ಸೀಗ ಚೆನ್ನಾಗಿ ದಸರಾಕ್ಕೆ ಹೋಗೋಷ್ಟು ಇಟ್ಟಿದ್ದೀರಾ? ನಿಜವಾಗ್ಲೂ ಖುಷಿ ಅನ್ಸುತ್ತೆ, ನೀವು ದಸರಾಕ್ಕೆ ಹೋಗೋದರ ರೆಡಿ ಮಾಡಿರೋ ಅನ್ನೋದು ಖುಷಿ. ಈಗ ಎಸ್ಲೂರಲ್ಲಿ ಹಿಡಿದಿದ್ದು ಎಷ್ಟು ವರ್ಷ ಆಯ್ತು ಹಿಡಿದು? 2014 2014 10 ವರ್ಷ ಆಯ್ತು. 2024 10 ವರ್ಷ ಆಯ್ತು. ಹೆಂಗೆ ನೋಡ್ಕೊಂಡಿದ್ರ 10 ವರ್ಷದಲ್ಲಿ? ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಯಾವ ಥರ ಕ್ಯಾಪ್ಚರ್ ಕರ್ಕೊಂಡು ಹೋಗ್ಬೇಕು ಅಂತನ, ದಸರಾ ಕರ್ಕೊಂಡು ಹೋಗ್ಬೇಕು ಅಂತನ, ಯಾವ ಥರ ರೆಡಿ ಮಾಡಿ ಕೆಲಸಕ್ಕೂ? ಈಗ ಆನೆ ಕ್ಯಾಪ್ಚರಿಂಗ್ ಆಗಲಿ, ಹುಲಿ ಹಿಡಿಯೋದಾಗಿರ್ಲಿ, ದಸರಾಕ್ಕೆ ಆಗಿರ್ಲಿ, ಮೇನ್ ಫಸ್ಟ್ ಹೋಗಿದೆ ಅದು ಹುಲಿ ಹಿಡಿಯೋದ್ರಲ್ಲಿ. ಹುಲಿ ಹಿಡಿಯಕ್ಕೆ ಫಸ್ಟ್ ಹೋಗಿದೆ? ಆನೆ ಹಿಡಿಯಕ್ಕೆ ಹೋಗಿದೆ. ಪರವಾಗಿಲ್ಲ, ಅಲ್ಲೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಬಂತು. ನಮ್ಮ ಫಾರೆಸ್ಟ್ ಅವರೇ ಕರ್ಕೊಂಡು ರಂಜನ್ ಸರ್ ಜೊತೆ ಎಲ್ಲ ಅವ್ರ ಜೊತೆ ಹೋಗಿ ಚೆನ್ನಾಗಿ ಮಾಡ್ಕೊಬಂತು. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ ಅನ್ಸುತ್ತ? ಅಲ್ಲಿಂದ ಚೆನ್ನಾಗೇ ಮಾಡ್ಕೊಬಂದಿದೆ, ಈಗಲೂ ದಸರಾ ಹೋಗಿದಾಗಲೂ ಚೆನ್ನಾಗಿ ಮಾಡ್ಕೊಬಂತು. ಭಯ ಅಲ್ಲ ಆ ಥರ ಏನಿಲ್ಲ? ಇಲ್ಲ. ಆನೆಗಳ ಕಾರ್ಯಾಚರಣೆಗೆಲ್ಲ ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಸರಿ ಹೋಗಿದ್ದೀರಾ ಕಾರ್ಯಾಚರಣೆಗೆ? 3-4 ಸಲ ಹೋಗಿದೆ. ಸುಬ್ರಹ್ಮಣ್ಯ, ಅಲ್ಲಿಂದ ಈಗ ಬೆಂಗಳೂರು ಬನ್ನಕಟ್ಟೆ. ಈಗ ಮೊನ್ನೆ ಮಕ್ಕ ನಾನೇ ಹಿಡಿಬೇಕಲ್ಲಿ ಹೋಗಿದ್ನ, ಒಂಟೆ ಅಂಗಡಿ ಅಂತ ಇತ್ತು, ಒಂಟೆ ಅಂಗಡಿಯಲ್ಲಿ ಹಿಡ್ದು ಅಲ್ಲಿ ಹೋಗಿದ್ವಿ.
3-4 ಸಲ ಹೌದು. ಹಾಂ ಸೊ ಪರವಾಗಿಲ್ಲ ಅಕ್ಕ, ಅಂದರೆ ಹುಲಿ ಈಗ ಆನೆಗಳ ಕಾರ್ಯಾಚರಣೆಗಿಂತ ಹುಲಿ ಕಾರ್ಯಾಚರಣೆ ತುಂಬ ಕಷ್ಟ ಅಲ್ಲ ಅವಾಗೆಲ್ಲ. ಈ ಕಾರ್ಯಾಚರಣೆಯಲ್ಲಿ ಭಾರಿ ಹೆದರ್ಬಿಟ್ಟಿದೆ ನಾನು, ಯಾಕೆಂದ್ರೆ ಅದು ಚೌಣ ಮಾಡೋತ್ತಿಗೆ ನೀವೆಲ್ಲ ಎದುರು ಓಡಿಬಿಡ್ತೇವೆ ಅನ್ನೋದು. ಅಂದರೆ ಏನು ತೊಂದರೆ, ನಮ್ಮ ಫಾರೆಸ್ಟ್ ಕೂತಿದ್ರು, ಅವ್ರು ಕೂತ್ ಡಾಟ್ ಮಾಡಿದ ಮೇಲೆ ಅದು ಅಷ್ಟು ಕಿರ್ಚಿದ್ರು ಏನು ಮಾಡಿಲ್ಲ, ಚೆನ್ನಾಗಿ ಧೈರ್ಯವಂತ ಆನೆ ನೇಮ್ ಅದು. ಅಲ್ಲಿ ಡಾಟ್ ಮಾಡಿದಾಗಲೂ ಭಯ ಪಡಲಿಲ್ಲ, ನಿಂತ್ಕೊಳ್ತಾರೆ. ಹೌದಾ, ನೀವು ಅವಾಗ ಸ್ವಲ್ಪ ಧೈರ್ಯ ಬಂತ ನಿಮಗೆ? ಬಂತೇನು. ಎಷ್ಟು ವಯಸ್ಸಿಗೆ ಅವನಿಗೆ? 24. 24 ಇನ್ನೂ ಅಷ್ಟು ಚಿಕ್ಕವನು. ಈಗ ಯಾವ ಥರ ಆಸೆ ಇದೆ ಅಣ್ಣ ನಿಮಗೆ ನೆಕ್ಸ್ಟ್? ಇನ್ನೂ ಚಿಕ್ಕ ಆನೆ ಇದು, ನೀವು ಕ್ಯಾಪ್ಚರ್ ಕರ್ಕೊಂಡು ಹೋಗಿದ್ದೀರಾ, ಹುಲಿ ಕಾರ್ಯಾಚರಣೆಗೆ ಹೋಗಿದ್ದಾನೆ, ಆನೆ ಕಾರ್ಯಾಚರಣೆಗೆ ಹೋಗಿದ್ದಾನೆ, ಈಗ ದಸರಕ್ಕಿದ್ದು ಎರಡನೇ ಬಾರಿ ಹೋಗ್ತಾ ಇರೋದು, ಯಾವ ಥರ ಆಸೆ ಹೊಂದಿದ್ದೀರಾ ನೀವು ಅವನ ಮೇಲೆ? ಈಗ ಅದ್ರ ಮೇಲೆ ಆಚೆ ಹೊಂದಿರೋದ್ರೆ ದೊಡ್ಡ ಕೆಲಸ ನಮಗೆ ಆನೆ ಹಿಡಿಯೋದೇ ಜಾಸ್ತಿ ಬರೋದಿಲ್ಲ. ಆನೆ ಹಿಡಿಯೋದು, ಆನೆ ಹಿಡಿಯೋ ಕೆಲಸ ದಸರಾ ಹೊಸರು ದಸರಾದು ವರ್ಷ ಬರ್ತೇವೆ. 24 ವರ್ಷದ ಕಂಜನು ಎರಡನೇ ಬಾರಿ ದಸರಕ್ಕೆ ಹೋಗ್ತಾ ಇದ್ದಾನೆ, ಕ್ಯಾಪ್ಚರ್ ಅಲ್ಲಿ ಕೂಡ ಚೆನ್ನಾಗಿ ಭಾಗವಹಿಸ್ತಾನೆ, ತುಂಬಾ ಒಂದು ಧೈರ್ಯವಂತ ಆನೆ, ಶಾಂತ ಸ್ವಭಾವದ ಆನೆ. ಇದುವರೆಗೆ ನಮ್ಮ DRF ರಂಜನ್ ಸರ್ ಮತ್ತೆ ಅದರ ಮಾವುತ ವಿಜಯ್ ಅವರು ಕೂಡ ತುಂಬಾ ಚೆನ್ನಾಗಿ ಇದರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದರೆ. ಅಣ್ಣ ಇನ್ನು ಕ್ಯಾಪ್ಚರ್ಗೆಲ್ಲ ಕರ್ಕೊಂಡು ಹೋಗಿ, ಈ ಸರಿ ಎರಡನೇ ಸರಿ ದಸರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಇನ್ನು ದಸರಕ್ಕೆ ಎಲ್ಲ ತುಂಬಾ ಕರ್ಕೊಂಡು ಹೋಗಿ, ಈ ಧೈರ್ಯವಂತ ಆನೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಸರಿ ದಸರಕ್ಕೆ ಶುಭ ಹಾರೈಕೆಗಳು ನಮ್ಮ ಕಡೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಕಂಜನ್ ಆನೆಯ ವಿಡಿಯೋ. ಈ ಸರಿ ದಸರಕ್ಕೆ ಹೋಗ್ತಾ ಇದ್ದೇನೆ, ದಸರಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಮೆಲ್ಲರ ಆರೈಕೆ ಅವನ ಮೇಲಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.